ನಿನಗೆ ಎಂಡ್ ಆಗಿದೆ ಈಗ ಆಲ್ರೆಡಿ ಜನ ಈ ಒಂದು ಕರ್ನಾಟಕ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆ ತುದಿಗಾಲಲ್ಲಿ ನಿಂತಿದೆ ಮತದಾರರು ಬಹಳ ಉತ್ಸಾಹದಿಂದ ಇದ್ದಾರೆ ಅದೇ ತಿಂಗಳ 10ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ಡಬಲ್ ಇಂಜಿನ್ ಸರ್ಕಾರ ತರಬೇಕು ಅನ್ನೋದು ಈಗಾಗಲೇ ನಿಶ್ಚಯ ಮಾಡಿದ್ದಾರೆ ಅದಕ್ಕೆ ನಾಳೆ ಅದರ ಪೂರ್ವಕವಾಗಿ ನಾಳೆ ಮತದಾನವನ್ನು ಸಹಿತ ಮಾಡೋರಿದ್ದಾರೆ ಮಾಡೋಕ್ಕೆ ಸಜ್ಜಾಗಿದ್ದಾರೆ ಬಹಿರಂಗ ಪ್ರಚಾರ ನಿನ್ನೆಗೆ ತೆರೆಯಾಗಿದೆ ಇವತ್ತು ಮನಮನೆ ಪ್ರಚಾರಕ್ಕೆ ನಡ್ಡಿ ಇಲ್ಲ ಪ್ರಚಾರ ನಡೆಯುವಂತದ್ದಿದೆ ಒಟ್ಟಾರೆ ಈ ರಾಜ್ಯದಲ್ಲ 2023 ಚುನಾವಣೆ ಬಿಜೆಪಿ ಸರ್ಕಾರ ಬರುತ್ತೆ ಅದರ ಸಂಶಯ ಇಲ್ಲ ಪದ್ಮನಾಭನಗರದಲ್ಲಿ ಹೈಯೆಸ್ಟ್ ಲೀಡ್ ಆರ್ ಅಶೋಕ್ ಅವರು ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರು ಗೆಲ್ತಾರೆ कांग्रेस जे डी एस प्रणा के बोगस प्रणा के सार्वजनिक हिराद बजेट अल सार्वजनिक सन्मान्य नरेंद्र मोदी जीवर नेतृत्व केंद्र सरकार सन्मान्य राज्य यद्यूरपन मत बोमायवर नेतृत्व में राज्य बीजेपी सरकार ऐन को जन मन आलवा उड़दे इंत वो सुसंदर्भली ಈ ಬೋಗಸ್ ಬಜೆಟ್ಗೆ ಪ್ರಣಾಳಿಕೆಗೆ ಜನ ಮನ್ನಣೆ ಕೊಡಲ್ಲ ಅದಕ್ಕೆ ಸೊಪ್ಪು ಹಾಕಲ್ಲ ಅದಕ್ಕೆ ಕ್ಯಾರನ್ ಅನ್ನಲ್ಲ ನಾಳೆ ಬೆಳಿಗ್ಗೆ 7 ಗಂಟೆ ಅಂತ ಸಂಜೆ 6 ಗಂಟೆ ವರೆಗೂ ಭಾರತೀಯ ಜನತಾ ಪಾರ್ಟಿ ಬಟನ್ ಒತ್ತೋದು ಮುಖೇನ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಜೊತೆಯಲ್ಲಿ ಡಬಲ್ ಇಂಜಿನ್ ಸರ್ಕಾರ 13 ತಾರೀಕು ಬರುತ್ತೆ ನರೇಂದ್ರ ಮೋದಿ ಅವರು ವಿಶ್ವದಲ್ಲೇ ಏನು ಅಂತ ಹೇಳಿ ವಿಶ್ವ ಜನ ಹೇಳ್ತಾರೆ ಕಾಂಗ್ರೆಸ್ನವರಿಗೆ ಏನು ಅಂತ ಹೇಳಿ ಈಗಾಗಲೇ ಯಾವ ರಾಜ್ಯದಲ್ಲಿ ಚುನಾವಣೆ ನಡೆದರೂನು ನೆಲ ಕಚ್ಚಿಸ್ತಾ ಇರತಕ್ಕಂತದ್ದು ನಾವೆಲ್ಲ ಕಂಡಿದ್ದೀವಿ ಅದೇ ಮಾದರಿಯಲ್ಲಿ ನರೇಂದ್ರ ಮೋದಿ ಅವರು ಹೇಳ್ತಾ ಇರೋದಿಷ್ಟೇ ಈ ದೇಶ ಅಭಿವೃದ್ಧಿಗೆ ಕೈ ಜೋಡಿಸಿ ಅಂತ ಹೇಳಿದ್ದಾರೆ ಅದೇ ಮಾದರಿಯಲ್ಲಿ ರಾಜ್ಯದ ಅಭಿವೃದ್ಧಿಗೆ ಒತ್ತು ಕೊಡಿ ಅಂತ ಹೇಳಿದ್ದಾರೆ ಇದರಲ್ಲಿ ಸಂಶಯ ಏನು ನಾನು ರಾಹುಲ್ ಗಾಂಧಿ ಏನು ಹೇಳ್ತಾರೆ ಏನು ಕೇಳಕಾಗಲ್ಲ ನಾವೇನು ಮಾಡ್ತೀವಿ ಅಂತ ಹೇಳಕಾಗಲ್ಲ ಪಾಪ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಅವರು ಇದ್ದಂತ ಅವಧಿ ಶಕ್ತಿ ಇದ್ದಂತ ಅವಧಿಯಲ್ಲಿ ಏನು ಮಾಡಬೇಕು ಈ ದೇಶಕ್ಕೆ ರಾಜ್ಯಕ್ಕೆ ಮಾಡಿದ್ದಾರೆ ಈಗ ಮಾಡಕ್ಕೆ ಸಾಧ್ಯನೇ ಇಲ್ಲ ಕುಮಾರಣ್ಣ ಕೊಟ್ಟ ಮಾತು ನಡೆಯಲಿಲ್ಲ ಮಾತು ತಪ್ಪದಂತೆ ಆದರೂ ಅದಕ್ಕೆ ಜನ ಮೂಲೆಯಲ್ಲಿ ಕೂರಿಸಿದ್ದಾರೆ ಇಂತ ಒಂದು ಸಂದರ್ಭದಲ್ಲಿ ಯಾವುದೇ ಸಂಶಯ ಬೇಡ 130 ಕ್ಕೂ ಹೆಚ್ಚು ಸೀಟುಗಳನ್ನು ಭಾರತೀಯ ಜನತಾ ಪಾರ್ಟಿ 13ನೇ ತಾರೀಕು ಗೆಲ್ಲುತ್ತೆ ಕೆಪಿಸಿಸಿ ಅಧ್ಯಕ್ಷರು ಅವರಿಗಾಗಲೇ ಅವರೇ ಬ್ಯಾನ್ ಆಗಿಬಿಟ್ಟಿದ್ದಾರೆ ದೇಶದಲ್ಲೇ ಕಾಂಗ್ರೆಸ್ ಬ್ಯಾನ್ ಆಗೋಗಿದೆ ಇನ್ನ ಬಜರಂಗ ಕೈ ಹಾಕಿದ್ರೆ ಕರ್ನಾಟಕದಲ್ಲಿ ಇರೋದು ಬ್ಯಾನ್ ಆಗುತ್ತೆ ಕಾಂಗ್ರೆಸ್ ಇರೋದು ಬ್ಯಾನ್ ಆಗುತ್ತೆ ಹೇಳ್ಕೊಳ್ಳಕ್ಕೆ ಇಲ್ಲದಂಗ ಆಗುತ್ತೆ ಬಜರಂಗ ದಳಕ್ಕೆ ಕೈ ಹಾಕಿದ್ರೆ ಕಾಂಗ್ರೆಸ್ ಧೂಳಿಪಟ ಆಗುತ್ತೆ ರಾಜ್ಯದಲ್ಲಿ ಅಂತ ನಾನು ಹೇಳ್ತೀನಿ ಕೆಲವೊಂದು ಹಿಂದೂ ನಮ್ಮ ಆಂತರಿಕ ಸಮಸ್ಯೆ ನಮ್ಮ ಹಿರಿಯರು ಸಂಘ ಪರಿವಾರದವರು ಪರಿವಾರ ಅದನ್ನು ಯಾವ ರೀತಿ ಸೂಕ್ಷ್ಮ ಗಮನಿಸಬೇಕು ಅದು ಗಮನಿಸ್ತಾರೆ ನಮ್ಮ ಪದ್ಮನಾಭನಗರ ಕ್ಷೇತ್ರದ ಗೌರವಾನ್ವಿತ ಮತದಾರ ಬಂಧುಗಳಿಗೆ ತಾಯಂದಿರಿಗೆ ವಿಶೇಷವಾಗಿ ಯುವಕರಿಗೆ ಎಲ್ಲ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ನಾನು ವಿನಂತಿ ಮಾಡೋದಿಷ್ಟೇ ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ಹೊರಗಡೆ ಬಂದು ತಮ್ಮ ಮತದ ಜೊತೆಯಲ್ಲಿ ತಮ್ಮ ಕುಟುಂಬದವ್ರ ಜೊತೆಯಲ್ಲಿ ಬಂದು ಮತದಾನ ಮಾಡಿ ಮತದಾನದಲ್ಲಿ ಭಾಗವಹಿಸಿ ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಈ ಕ್ಷೇತ್ರದ ಆಯ್ಕೆ ಮಾಡುವಂಥ ಒಬ್ಬ ಉತ್ಸಾಹಿ ಆಸಕ್ತಿ ಇರತಕ್ಕಂತ ಸನ್ಮಾನ್ಯ ಆರ್ ಅಶೋಕ್ ಅವರನ್ನ ಗೆಲ್ಸ್ಕಟ್ಟು ರಾಜ್ಯದಲ್ಲಿ ಪದ್ಮನಾಭನ ಕೀರ್ತಿಯನ್ನ ಪತಾಕೆಯನ್ನ ಆರಿಸುವಂತ ದಿವಸ ನಾವು ಕಾಣಬೇಕು ಅಂತ ಹೇಳಿ ನಾನು ಮತ್ತೆ ಪದ್ಮನಾಭನ ಮತದಾರರಲ್ಲಿ ವಿನಂತಿ ಮಾಡ್ತೀನಿ.